ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಟಿ ವಿ ನಾನ್ ಸಂಪತ್ ಶೈವ ದೇಶದಲ್ಲಿ ಒಮಿಕ್ರಾನ್ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಡಿಸೆಂಬರ್ ಇಪ್ಪತ್ತೆಂಟರಿಂದ ಜನವರಿ ಏಳರ ತನಕ ಹತ್ತು ದಿನಗಳ ಕಾಲ ನೈಟ್ ಕರ್ಫ್ಯೂ ಅನ್ನು ಜಾರಿಗೆಯನ್ನು ತಂದಿದೆ ಈ ನಿಯಮ ಡಿಸೆಂಬರ್ ಇಪ್ಪತ್ತೆಂಟರಿಂದ ಅನ್ವಯ ಆಗಿ ಜನವರಿ ಏಳರ ತನಕ ಅನ್ವಯ ನಿಯಮ ಆಗುತ್ತೆ ಜೊತೆಗೆ ಹೊಸ ವರ್ಷಾಚರಣೆ ಬರ್ತಾ ಇದೆ ಸೊ ಅದಕ್ಕೂ ಸಹ ಎಚ್ಚೆತ್ತು ಜನ ಸೇರಬಾರ್ದು ಅಂತ ಹೇಳಿಬಿಟ್ಟು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ರೂಲ್ಸನ್ನು ರಾಜ್ಯ ಸರ್ಕಾರ ತಂದಿದೆ ಈಗ ಹಲವಾರು ರಾಜ್ಯಗಳಲ್ಲಿ ನೈಟ್ ಕರ್ಫ್ಯೂ ಅನ್ನು ಜಾರಿಗೆಯನ್ನು ತಂದಿದ್ದರು ಹರಿಯಾಣ ಮಹಾರಾಷ್ಟ್ರ ಅಹಮದಾಬಾದ್ ಡೆಲ್ಲಿ ಪ್ರಮುಖ ರಾಜ್ಯಗಳಲ್ಲಿ ನೈಟ್ ಕರ್ಫ್ಯೂ ಅನ್ನು ಜಾರಿಗೆ ತಂದಿದ್ರು ಇದೀಗ ಸರ್ಕಾರ ಸಹ ಎಚ್ಚೆತ್ತು ಒಮೆಕ್ರಾನನ್ನು ಪ್ರಾರಂಭದ ಹಂತದಲ್ಲೇ ತಡೆಯಬೇಕು ಅನ್ನುವ ದೃಷ್ಟಿಯಿಂದ ಈಗ ರಾಜ್ಯದಲ್ಲೂ ಸಹ ನೈಟ್ ಕರ್ಫ್ಯೂ ಅನ್ನು ಜಾರಿಗೆ ತಂದಿದೆ ಈ ನಿಯಮ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗಿನ ಜಾವ ಐದು ಗಂಟೆಯ ತನಕ ಅನ್ವಯ ಆಗುತ್ತೆ ಈ ನಿಯಮದಲ್ಲಿ ರಾತ್ರಿ ಹತ್ತು ಗಂಟೆಯ ನಂತರ ಜನಸಾಮಾನ್ಯರು ಅನಾವಶ್ಯಕವಾಗಿ ಓಡಾಡುವಂತಿಲ್ಲ ಈಗ ನ್ಯೂ ಇಯರಿಗೆ ಬಂದರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ರೂಲ್ಸನ್ನು ತಂದಿದೆ ಪಬ್ಗಳಾಗಿರ್ಬೋದು ಬಾರ್ಗಳು ರೆಸ್ಟೋರೆಂಟ್ಗಳಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಜನರು ಸೇರಬೇಕು ಹೀಗಾಗಿ ನೈಟ್ ಕರ್ಫ್ಯೂ ಇಷ್ಟು ನಿಯಮಗಳನ್ನು ಒಳಗೊಂಡಿರುತ್ತೆ ಜನಸಾಮಾನ್ಯರು ನೋಡೋದಾದರೆ ಎಮ್ ಜಿ ರೋಡು ಮತ್ತು ಬ್ರಿಗೇಡ್ ರೋಡಲ್ಲಿ ಓಡಾಡೋದು ಜಾಸ್ತಿ ಪಾರ್ಟಿಯನ್ನು ಮಾಡೋದು ಜಾಸ್ತಿ ಮೋಜು ಮಸ್ತಿಯನ್ನು ಮಾಡಿಕೊಂಡು ತಿರುಗಾಡೋದು ಜಾಸ್ತಿ ಹೀಗಾಗಿ ಒಟ್ಟು ಹತ್ತು ದಿನಗಳ ಕಾಲ ನೈಟ್ ಕರ್ಫ್ಯೂ ಇದಾಗಿರುತ್ತೆ ಇನ್ನು ನೈಟ್ ಕರ್ಫ್ಯೂ ಹೇಗೆ ಬಂದರೆ ಹಲವಾರು ನಿಯಮಗಳನ್ನು ಮಾರ್ಗಸೂಚಿಗಳನ್ನು ಓಡಿಸಿದೆ ಏನೇನಿರುತ್ತೆ ಇರುತ್ತೆ ನೈಟ್ ಕರ್ಫ್ಯೂ ಅಲ್ಲಿ ಏನೇನು ಅಂತ ರಾತ್ರಿ ಹತ್ತು ಗಂಟೆಯ ನಂತರ ಜನಸಾಮಾನ್ಯರು ಅನಾವಶ್ಯಕವಾಗಿ ಓಡಾಡುವಂತಿಲ್ಲ ಬಾರ್ಗಳು ಪಬ್ಗಳಲ್ಲಿ ಅನಾವಶ್ಯಕವಾಗಿ ಹತ್ತು ಗಂಟೆಯ ನಂತರ ತೆರೆಯುವಂತಿಲ್ಲ ಓಟೆಲ್ಲು ಉದ್ಯಮಗಳಲ್ಲಿ ಓನ್ಲಿ ಪಾರ್ಸಲ್ಗೆ ಅವಕಾಶ ಇರುತ್ತೆ ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಸಹ ತೆರೆಯುವಂತಿಲ್ಲ ಇನ್ನು ಜನಸಾಮಾನ್ಯರು ಅನಾವಶ್ಯಕವಾಗಿ ತಿರುಗಾಡುವಂತಿಲ್ಲ ನೈಟು ರೋಡ್ಗಳಲ್ಲಿ ಪಾರ್ಟಿಯನ್ನು ಮಾಡುವಂತಿಲ್ಲ ಇನ್ನು ವಾಹನಗಳಲ್ಲಿ ಸಹ ಅನಾವಶ್ಯಕವಾಗಿ ಓಡಾಡುವಂತಿಲ್ಲ ಏನಿರುತ್ತೆ ಎನ್ನುವ ದೃಷ್ಟಿಯಿಂದ ನೋಡೋದಾದರೆ ಜನಸಾಮಾನ್ಯರು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋದಕ್ಕೆ ಸಾಗಾಣಿಕೆಗೆ ಅವಕಾಶ ಇರುತ್ತೆ ಫಸ್ಟ್ ಪಾಯಿಂಟು ಸರಕು ಸೇವೆಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಬೋದು ಇನ್ನು ನೈಟ್ ಡ್ಯೂಟಿ ಯಾರ್ಯಾರು ಮಾಡ್ತಾ ಇರ್ತಾರೆ ಅವರು ಎಲ್ಲರಿಗೂ ಸಹ ಇದು ಅನ್ವಯ ಆಗುತ್ತೆ ನಿಯಮ ನೈಟ್ ಡ್ಯೂಟಿಯನ್ನು ಅನ್ವಯ ಆಗುತ್ತೆ ಸೊ ಪೊಲೀಸ್ನವರು ಅದೇ ರೀತಿ ಮಾರ್ಷಲ್ಗಳು ಬ್ಯಾರಿಕೇಡನ್ನು ಹಾಕುವುದರ ಮೂಲಕ ಹತ್ತು ಗಂಟೆಯ ನಂತರ ಚೆಕ್ ಮಾಡ್ತಾ ಇರ್ತಾರೆ ಯಾರ್ಯಾರು ಓಡಾಡ್ತಾರೆ ಯಾರ್ಯಾರು ಓಡಾಡಲ್ಲ ಅಂತ ನೈಟ್ ಡ್ಯೂಟಿ ಯಾರ್ಯಾರು ಮಾಡ್ತಾ ಇರ್ತಾರೆ ಸೊ ಅವರು ಐ ಡಿ ಕಾರ್ಡನ್ನು ತೋರಿಸುವುದರ ಮುಖಾಂತರ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ಬೋದು ಇನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣವನ್ನು ಯಾರು ಮಾಡ್ತಾರೆ ರೈಲುಗಳಾಗಿರ್ಬೋದು ಬಸ್ಗಳು ಸಂಚಾರವನ್ನು ಯಾರು ಮಾಡ್ತಾರೆ ಸೊ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಟಿಕೆಟನ್ನು ತೋರಿಸಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೋದು ಇನ್ನು ಬಾರ್ಗಳು ಪಬ್ಗಳು ಅದೇ ರೀತಿ ರೆಸ್ಟೋರೆಂಟ್ಗಳಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ವಿಧಿಸಿದೆ ಮದುವೆ ಮಂಟಪಗಳಿಗೂ ಸಹ ಈ ನಿಯಮ ಅನ್ವಯ ಆಗುತ್ತೆ ಮುನ್ನೂರು ಜನರ ನಂತರ ಅಧಿಕ ಜನ ಸೇರಂಗಿಲ್ಲ ಮುನ್ನೂರು ಜನ ಒಳಗಾಗಿ ಮದುವೆ ಮಂಟಪದಲ್ಲಿ ಸಭೆ ಸಮಾರಂಭಗಳನ್ನು ಮಾಡಬೇಕು ಮದುವೆ ಜೊತೆಗೆ ಸಭೆ ಸಮಾರಂಭಗಳಿಗೂ ಸಹ ಮುನ್ನೂರು ಜನ ಅಂತ ನಿಯಮವನ್ನು ಪಾಲಿಸಿದೆ ರಾಜ್ಯ ಸರ್ಕಾರ ಇದರಿಂದ ಹೋಟೆಲ್ ಮಾಲೀಕರು ಒಂದು ಕಡೆಯಿಂದ ಬೇಜಾರಾಗಿದ್ದಾರೆ ಸೊ ರಾಜ್ಯ ಸರ್ಕಾರ ಏಕಾಏಕಿ ಎಲ್ಲ ಆಚರಣೆಗಳು ಬಂದು ರಾಜಕೀಯ ಸಭೆ ಸಮಾರಂಭಗಳು ಬಂದು ಅವಾಗ ತರಲಿಲ್ಲ ಈಗ ತರ್ತಾ ಇದೆ ಇದು ನಮಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಒಂದು ವರ್ಷಾಚರಣೆಯಲ್ಲಿ ನೋಡೋದಾದರೆ ನಾವು ನಮಗೆ ಬಿಸ್ನೆಸ್ ಇರುವಂಥದ್ದು ನ್ಯೂ ಇಯರು ನ್ಯೂ ಇಯರಿಂದ ದೃಷ್ಟಿಯಿಂದ ತಂದರೆ ನಮಗೆ ಸಾಕಷ್ಟು ಪೆಟ್ಟು ಬೀಳುತ್ತೆ ಜನಸಾಮಾನ್ಯರು ಬಂದು ತಿಂದು ತೇಗುವಂಥದ್ದು ನೈಟು ಹಾಗಾಗಿ ಯಾವುದೇ ರೀತಿಯಲ್ಲೂ ಸಹ ಜನಸಾಮಾನ್ಯರು ನೈಟ್ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಹೋಟೆಲ್ ಮಾಲೀಕರು ಸರ್ಕಾರ ವಿರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಸಿನಿಮಾ ಥಿಯೇಟರ್ಗಳಿಗೆ ಬಂದರೆ ಇನ್ನು ಸೆವೆನ್ ತರ್ಟಿಯಿಂದ ಹತ್ತು ಗಂಟೆ ತನಕ ಏನು ಸಿನಿಮಾವನ್ನು ಇಲ್ಲಿ ತನಕ ನೋಡ್ತಾ ಇದ್ದು ಆ ನಿಯಮ ಅನ್ವಯ ಆಗುತ್ತೆ ಹತ್ರ ನಂತರ ಯಾವುದೇ ರೀತಿಯ ಶೋಗಳು ಸಹ ಇರಲ್ಲ ಇನ್ನು ಸಿನಿಮಾಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇರಲ್ಲ ಸಿನಿಮಾ ಎಂದಿನಂತೆ ತಾತ್ಕಾಲಿಕವಾಗಿ ನಡೆಯುತ್ತೆ ಹೀಗಾಗಿ ಹೋಟೆಲ್ನ ಮಾಲೀಕರು ಸಹ ಈ ನಿಯಮವನ್ನು ಉಲ್ಲಂಘಿಸ್ತಾ ಇದ್ದಾರೆ ಇನ್ನು ಸಾರ್ವಜನಿಕರು ಸಹ ಎಮ್ ಜಿ ರೋಡು ಮತ್ತು ಪಬ್ ಎಮ್ ಜಿ ರೋಡು ಬ್ರಿಗೇಡ್ ರೋಡಲ್ಲಿ ಕಟ್ಟೆಚ್ಚರವನ್ನು ವಹಿಸಿದೆ ಬಿ ಇದು ಇದ್ರ ಪ್ರಕಾರ ಬೆಂಗಳೂರಿನಲ್ಲಿ ಬಿ ಬಿ ಎಂ ಪಿ ಕಟ್ಟೆಚ್ಚರವನ್ನು ವಹಿಸಿದ್ದು ಬೆಂಗಳೂರಿನಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಸಿ ಸಿ ಕ್ಯಾಮ್ರಾಗಳು ಸುಮಾರು ಮುನ್ನೂರು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ರ ಮುಖಾಂತರ ಸಿ ಸಿ ಎಚ್ಚೆತ್ತು ಕಟ್ಟೆಚ್ಚರವನ್ನು ವಹಿಸಿದೆ ಇದ್ರ ಜೊತೆ ಪೊಲೀಸರು ಮತ್ತು ಮಾರ್ಷಲ್ಗಳನ್ನು ಸಹ ಅಳವಡಿಸ್ತಾ ಇದ್ದಾರೆ ಇನ್ನು ಹೊಸ ವರ್ಷಾಚರಣೆಗೆ ಬಂದರೆ ಇದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ರೂಲ್ಸು ನಾಲ್ಕು ದಿನಗಳ ನಿಯಮ ಆಗಿರುತ್ತೆ ಡಿಸೆಂಬರ್ ಮೂವತ್ತರಿಂದ ಜನವರಿ ನಾಲ್ಕು ಐದರ ತನಕ ಈ ನಿಯಮ ಜಾರಿಯಲ್ಲಿರುತ್ತೆ ಸೊ ಹಾಗಾಗಿ ರಾಜ್ಯ ಸರ್ಕಾರ ಇಷ್ಟು ನಿಯಮವನ್ನು ತಂದಿದೆ ಇದರಿಂದ ಹೋಟೆಲ್ ಮಾಲೀಕರಿಗೆ ಒಂದು ರೀತಿಯಲ್ಲಿ ಹೊಡೆತ ಆಗುತ್ತೆ ಅಂತಲೇ ಹೇಳ್ಬೋದು ಆದರೂ ಸಹ ಹೋಟೆಲ್ನವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಸುದ್ದಿ ರಾಜ್ಯ ಸರ್ಕಾರ ಹತ್ತು ದಿನಗಳ ಕಾಲ ನೈಟ್ ಕರ್ಫ್ಯೂವನ್ನು ಜಾರಿಗೆ ತಂದಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನೆಲನ್ನು ಬೆಂಬಲಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ